डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ನಗರದಲ್ಲಿ ನವ ವಿವಾಹಿತೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆಶಾ ಎಂಬ 19 ವರ್ಷದ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ಮೂಲತಃ ಹರಪನಹಳ್ಳಿ ತಾಲೂಕಿನ ಹುಚ್ಚಂಗಿದುರ್ಗದ ಕೋಟೆ ಕ್ಯಾಂಪ್ನವರಾದ ಇವರನ್ನು ಕಳೆದ 5 ತಿಂಗಳ ಹಿಂದೆ ಹೊಸದುರ್ಗ ನಗರದ ವಾಸಿಯಾದ ಮಂಜುನಾಥ್ ಎಂಬುವರೊಂದಿಗೆ ವಿವಾಹ ಮಾಡಲಾಗಿತ್ತು. ಮೃತ ಆಶಾ ತನ್ನ ಗಂಡನ ಮನೆಯಲ್ಲಿಯೇ ದಾಂಪತ್ಯ ಜೀವನ ನಡೆಸುತ್ತಿದ್ದರು. ಈ ಮಧ್ಯೆ ಗಂಡ ಮಂಜುನಾಥ್ ಮತ್ತು ಅತ್ತೆ ಇಂದ್ರಮ್ಮ ಮಾವ ರಂಗಪ್ಪನವರಿಂದ ವರದಕ್ಷಿಣೆ ಕುರಿತಾಗಿ ಕಿರುಕುಳ ಪ್ರಾರಂಭವಾಗಿತ್ತೆಂದು ಆರೋಪ ಕೇಳಿಬಂದಿದ್ದು, ಮೃತ ಆಶಾ ಕುಟುಂಬದವರು ಇವರ ಬೇಡಿಕೆಯನ್ನು ಈಡೇರಿಸದಿದ್ದಾಗ ಉದ್ದೇಶಪೂರ್ವಕವಾಗಿ ಹಿಂಸಿಸಿ ಕೊಲೆ ಮಾಡಿದ್ದಾರೆಂದು ಮೃತ ಆಶಾ ಪೋಷಕರು ಆರೋಪಿಸಿದ್ದಾರೆ. ಹತ್ತು ಲಕ್ಷದ ವರದಕ್ಷಿಣೆ ಮಾತಾಡಿದ್ರು ಅವರು, 7 ಲಕ್ಷ ಕೊಟ್ಟನ್ ಸರ್, 3 ಲಕ್ಷ ಕೊಟ್ಟಲ್ಲ, 5 ತೊಲ ಬಂಗಾರ ಕೊಟ್ಟನ್ ಸರ್, ಕಿರಿಕುಳ ಕೊಟ್ಟು ನನ್ನ ಮಗಳು ಸಾಯ ಕೊಲೆ ಮಾಡ್ಯಾರ ಸರ್. ಕಾಲೇಶ್ ಅಂತೇಳಿ, ಉಚ್ಚಂಗಿದುರ್ ಗ್ರಾಮ ಪಂಚಾಯತಿ ಸದಸ್ಯ, ವಿಜಯನಗರ ಜಿಲ್ಲೆ ಅರಕಮಲೆ ತಾಲೂಕು. ಇವರು ಕಡು ಬಡವರು ಸರ್. ಮನೆಯನ್ನು ಅಡವಾಕಿ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡು ಮಗ, ಅಲ್ಲಿಂದ ಇಲ್ಲಿ ಯಾರೋ ಒಬ್ಬರು ಮೀಡಿಯೇಟರ್ ತೋರಿಸಿದಾರೆ ಅಂತೇಳಿ ಸಂಬಂಧ ಬೆಳೆಸಿ ಮಾಡಿದ್ದಾರೆ ಸರ್. ಆ ಮದುವೆನ ಅವರು ಕದ್ದು ಮುಚ್ಚಿ ಮಾಡ್ಕೊಂಡಾರೆ. ಸಿಗಂದೂರು ದೇವಸ್ಥಾನದಲ್ಲಿ ಹೋಗಿ 3-4 ಜನ ಕರ್ಕೊಂಡು, ಅವ್ರ ಕಡೆ 5 ಜನ, ಗಂಡ ಹೆಂಡತಿ ಮಗ ಮಗಳು ಅಳಿಯ, ಇವ್ರನ್ನ ಬಿಟ್ಟರೆ ಇನ್ಯಾರು ಬಂದಿಲ್ಲ ಸರ್. ಅವ್ರು ಮದುವೆ ಮಾಡ್ಕೊಂಬಂದು ಮದುವೆಯಾಗಿ 4 ತಿಂಗಳಾದ್ರೂ ತವ್ರ ಮನೆಗೆ ವಾಪಸ್ ಕಳಿಸಿಲ್ಲ ಸರ್. ಕೇಳಿದ್ರೆ ನಿಮ್ಮ ಮಗಳು ಬಂದರೆ ವಾಪಸ್ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರಂತೆ. ಆ ಮಗಳು ಮಾತಾಡ್ಸೋಕ್ಕೂ ಅವ್ರು ಬಿಡ್ತಾಯಿಲ್ಲ. ಮೊನ್ನೆ ನಾಗರಪಂಚಮಿ ಪ್ರಯುಕ್ತ ನಮ್ಮ ಕಡೆಗೆ ಹಬ್ಬ ಮಾಡಿದಾರೆ ಸರ್. ಆ ಉಂಡಿ ತಗೊಂಡು ಬಂದಿದ್ದಾರೆ, ಅವ ಮಗಳು ಮಾತಾಡ್ಸೋಕ್ಕೂ ಅವಕಾಶ ಕೊಟ್ಟಿಲ್ಲ. ರಾತ್ರಿ 12 ಗಂಟೆಗೆ ಅವ್ರ ತಂದೆ ಮತ್ತು ಅವ್ರ ಮಗ ಇಬ್ಬರು ವಾಪಸ್ ಊರಿಗೆ ಮಳೆಯಲ್ಲೇ ಊರಿಗೆ ಬಂದಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಸರ್, ಇದಕ್ಕೆ ಸರಿಯಾದ ನ್ಯಾಯ ಒದಿಸ್ಕೊಡ್ರಿ. ಬೇರೆ ಯಾವುದೇ ಹೆಣ್ಣುಮಗಳಿಗೆ ಈ ಥರ ಅನ್ಯಾಯ ಯಾಕೆ ಬಿಡಬೇಡ ಸರ್. ಇದೇನೋ 3 ಮದುವೆ ಅಂತಾರೆ ಸರ್ ನಮ್ಮ ಕಾಣಿವೆ, ಅದನ್ನು ಯಾರಿಗೂ ಇನ್ನೊಬ್ರಿಗೆ ಅನ್ಯಾಯ ಬರ್ತಾರೆ ಸರ್ ಈ ವಿಚಾರದಲ್ಲಿ. ದಯಮಾಡಿ ಇದಕ್ಕೆ ಮಾಧ್ಯಮದಲ್ಲಿ ನಾವು ಇಷ್ಟೇ ಬೇಡ್ಕೊಳ್ಳೋದು, ಎಲ್ಲ ಮಾಧ್ಯಮದವರು ಇದಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ಸರ್. ಹುಡುಗ ಮಂಜುನಾಥ್ ಸರ್, ತಂದೆ ಹೆಸರು ರಂಗಪ್ಪ, ತಾಯಿ ಹೆಸರು ಇಂದ್ರಮ್ಮ, ವಿನಾಯಕ ಬಡಾವಣೆ ಮಾಸ್ತಿ ಬೀದಿ, ಮನೆ ಸರ್ ಗೇಟ್ ಆಗಿದೆ. ಅವರು ನಿನ್ನೆ ರಾತ್ರಿ ಇವ್ರಿಗೆ ಫೋನ್ ಮಾಡ್ಯಾರ ಸರ್, ಹುಡುಗಿ ತಂದೆಗೆ ಮೆಟ್ಲ ಮ್ಯಾಗಿಂದ ಬಿದ್ದು ನಿಮ್ಮ ಮಗಳು ಡೆತ್ ಆಗಲ್ಲ ಬರ್ರಿ ಅಂತ. ಆಮೇಲೆ ಏನು ಅಲ್ಲೆಲ್ಲ ಚೀರಡಿಲ್ಲನ್ ಸರ್ ಹುಡುಗಿ ಅದು. ಆಮೇಲೆ ಏನು ಹೇಳಿದ್ರು ಸರ್, ಸ್ವಲ್ಪ ಬಿಟ್ಟು ನೀವು ಬೇಗ ಬರ್ರಿ ಅಂತ ಕರೆದಾರೆ. ಅವ್ರು ನಾವು ಊರ ಗ್ರಾಮ ಪಂಚಾಯತಿ ಮೆಂಬರ್ ಮತ್ತು ಊರು ಮುಖಂಡರನ್ನೆಲ್ಲ ಕರೆದ್ರು, ಹೆಂಗೆ ಮಾಡೋಣ ಇಷ್ಟು ಹೊತ್ತಿನ ಹೋಗೋದು ಬೇಡಪ್ಪ, ಎಲ್ಲರೂ ಬೆಳಗ್ಗೆ ಹೋಗೋಣ, ಇಷ್ಟು ಹೊತ್ತಿನಲ್ಲಿ ಯಾರೂ ಸಿಗಲ್ಲ, ನಾವು ಬೆಳಗ್ಗೆ ಎಲ್ಲರೂ ಹೋಗೋಣ ಅಂತೇಳಿ ಎಲ್ಲರೂ ಕರ್ಕೊಂಡು ಸರ್ ಬೆಳಗ್ಗೆ ಬಂದೀವಿ. ಈಗ ನೋಡಿದ್ರೆ ಸರ್, ಮನೆ ಗೇಟ್ ಹಾಕಿ ಬಂದೋಬಸ್ತ್ ಮಾಡಿ ಬೀಗ ಹಾಕಿ, ಒಂದು ನಾಯಿ ಬಿಟ್ಟು ಸ್ಟೇಷನ್ ಹತ್ರ ಅದರಂದು, ಇಲ್ಲಿ ಸ್ಟೇಷನ್ ಹತ್ರ ಇಲ್ಲ, ಹಾಸ್ಪಿಟ್ಲಿಗೆ ಹೋದ್ವಿ ಸರ್. ಬರೀ ಬಾಡಿ ಒಂದೇ ಇದೆ ಹಾಸ್ಪಿಟ್ಲಾಗ. ಹಾಸ್ಪಿಟ್ಲ್ ಹತ್ರ ನಾವು ಕೇಳಿದ ಮಾಹಿತಿ ಅವ್ರು ಹೆಂಗೆ ಅಡ್ಮಿಟ್ ಮಾಡಿದಾರಂತ. ಅವ್ರು ಏನು ಹೇಳಿದ್ರು ಸರ್ ಅಂದರೆ, ಇದು ಡೆತ್ ಆದಮೇಲೆ ಬಂದು ಅಡ್ಮಿಟ್ ಮಾಡಿದಾರೆ, ನಾವು ಅದು ಅನುಮಾನಾಸ್ಪದಕವಾಗಿ ಹಂಗೆ ಇಟ್ಟಿದ್ದೀವಿ. ನೀವು ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಹತ್ರ ಏನು ಇದು ಮಾಡ್ಕೊತೀರ ಆ ಬರ್ರಿ, ಆಮೇಲೆ ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ರು ಸರ್. ಇದು ದಯಮಾಡಿ ನೀವೆಲ್ಲ ಮಾಧ್ಯಮ ಎಲ್ಲ ಮಾಧ್ಯಮಗಳಿಗೂ ನಿಮ್ಮದು ಕಳಿಸಿ, ಎಲ್ಲ ಟಿವಿಯವರಿಗೆ ಬಿಡಿ ಸರ್, ಇದು ನ್ಯಾಯ ಇನ್ನೊಬ್ಬ ಹೆಣ್ಣುಮಕ್ಳು ಎಣ್ಣೆ ಬರೋದು. ನಮ್ಮದು ಉಚ್ಚಂಗಿದುರ್ಗ ಸರ್, ನಾವು ನಮ್ಮ ರಿಲೇಷನ್ ಅವರು ಹೆಣ್ಣು ಬೇಕು ಅಂತ ಕೇಳಿದರು, ಅದಕ್ಕೆ ಬರ್ರಿ ಐತಿ ಎಂದು ಕರೆದ್ವಿ. ಕರೆದು ಒಂದು 7 ಲಕ್ಷ ದುಡ್ಡು, 5 ತೊಲ ಬಂಗಾರ ಕೊಟ್ಟು ಮದುವೆ ಮಾಡಿದ್ರು ಸರ್. ಬಡವ್ರ ಮನೆ ಹುಡಿ ಸುಖವಾಗಿರ್ತೈತೆ ಅಂತ ಮನೆ ಪನಿ ಆಡೋಕ್ಕೆ ಎಲ್ಲ ಮಾಡಿದರು. ನನ್ನ ನಂಬಿಕೆ ಮೇಲೆ ಕೊಟ್ಟಿದ್ರು ಅವರು. ಇವ್ರು ಇಂಥ ಮೋಸ ಮಾಡಿ ಈಗ ಎಲ್ಲೆಲ್ಲಿ ಒಬ್ಬರು ಸುದ್ದಿ ಇಲ್ಲ ಸರ್. ಈ ಕುರಿತು ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.